ಓಲಾ ಕ್ಯಾಬ್ ಸಂಚಾರ ನಿಷೇಧ ವಾಪಸ್ ಪಡೆದುಕೊಂಡಿದೆ ಸರ್ಕಾರ. ಓಲಾ ಕ್ಯಾಬ್ ಸಂಚಾರ ನಿಷೇಧವನ್ನ ಸರ್ಕಾರ ವಾಪಸ್ ಪಡೆದುಕೊಂಡಿದ್ದು, ಎಂದಿನಂತೆ ನಗರದಲ್ಲಿ ಓಲಾ ಕ್ಯಾಬ್ ಸಂಚರಿಸಲಿದೆ. 6 ತಿಂಗಳಿಗೆ ಓಲಾ ಸಂಚಾರವನ್ನ ನಿಷೇಧಿಸಿದ ಸಾರಿಗೆ ಇಲಾಖೆ ಆದೇಶವನ್ನ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ನಿಷೇಧ ವಾಪಸ್ ಪಡೆದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ರಾಜ್ಯ ಬೇಡಿಕೆ ಆಧಾರಿತ ಸಂಚಾರ ತಂತ್ರಜ್ಞಾನ ಆರ್ಗಿಗ್ರೇಟ್ ನಿಯಮಗಳನ್ನು ಉಲ್ಲಂಘಿಸಿ ಬೈಕ್ ಟ್ಯಾಕ್ಸಿಗಳನ್ನು ಕಾರ್ಯಾಚರಣೆಗೊಳಿಸುತ್ತಿದ್ದ ಹಿನ್ನೆಲೆಯಲ್ಲಿ ಓಲಾ ಕಂಪನಿಗೆ ನೀಡಿದ್ದ ಪರವಾನಗಿಯನ್ನು 6 ತಿಂಗಳ ಕಾಲ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿತ್ತು. ಮಂಡ್ಯದಲ್ಲಿ ನನಗೆ ಕಾಂಗ್ರೆಸ್ ಮುಖಂಡರ ಬೆಂಬಲವೂ ಇದೆ. ಸುಮಲತಾ ಹೇಳಿಕೆಯಿಂದ ಮೈತ್ರಿ ನಾಯಕರಲ್ಲಿ ಮತ್ತಷ್ಟು ಆತಂಕ ಶುರುವಾಗಿದೆ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಹಾಗೂ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಡುವೆ ನೇರ ಫೈಟ್ ಏರ್ಪಟ್ಟಿದೆ. ಈಗಾಗಲೇ ಬಿಜೆಪಿ ಬಹಿರಂಗ ಬೆಂಬಲ ನೀಡಿರುವುದನ್ನು ಸುಮಲತಾ ಬಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಮಧ್ಯೆ ಅವರು ಮಂಡ್ಯದಲ್ಲಿ ನನಗೆ ಕಾಂಗ್ರೆಸ್ ಮುಖಂಡರ ಬೆಂಬಲವೂ ಇದೆ ಎಂದು ಹೇಳಿರುವ ಮಾತು ಅಚ್ಚರಿ ಮೂಡಿಸಿದೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಮಂಡ್ಯದಲ್ಲಿ ಸ್ಪರ್ಧಿಸಿರುವುದರಿಂದ ಕಾಂಗ್ರೆಸ್ ಬೇರಾವ ಅಭ್ಯರ್ಥಿಯನ್ನು ಬೆಂಬಲಿಸಲು ಸಾಧ್ಯವಿಲ್ಲ. ಸುಮಲತಾಗೆ ಟಿಕೆಟ್ ತಪ್ಪಿ ಹೋಗಲು ಮೈತ್ರಿ ಒಪ್ಪಂದವೇ ಕಾರಣವಾಗಿತ್ತು. ಆದಾಗ್ಯೂ ಕೆಲ ಕಾಂಗ್ರೆಸ್ ನಾಯಕರು ನಾವು ಸುಮಲತಾಗೆ ಬೆಂಬಲ ನೀಡುತ್ತೇವೆ ಎಂದು ಹೇಳಿಕೊಂಡಿದ್ದರು. ಈಗ ಈ ವಿಚಾರವನ್ನು ಸುಮಲತಾ ಅವರೇ ಒಪ್ಪಿಕೊಂಡಿದ್ದಾರೆ. ಈ ಹೇಳಿಕೆಯಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ನಾಯಕರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಮಂಡ್ಯದಲ್ಲಿ ನನಗೆ ಕಾಂಗ್ರೆಸ್ ಮುಖಂಡರ ಬೆಂಬಲ ಇದೆ. ಕಾಂಗ್ರೆಸ್ ಕೆಲ ನಾಯಕರು ನನ್ನ ಪರ ಇದ್ದಾರೆ ಎನ್ನುವ ಕಾರಣಕ್ಕೆ ಪಕ್ಷ ಕೆಲವರ ಉಚ್ಚಾಟನೆಗೆ ಮುಂದಾಗಿದೆ. ಆದರೆ ಕಾಂಗ್ರೆಸ್ ಯಾವುದೇ ಕ್ರಮ ತೆಗೆದುಕೊಂಡರೂ ಪಕ್ಷದ ಮುಖಂಡರು ನನ್ನ ಪರವೇ ಇರುತ್ತಾರೆ ಎಂದು ಸುಮಲತಾ ಅಂಬರೀಷ್ ವಿಶ್ವಾಸ ವ್ಯಕ್ತಪಡಿಸಿದರು. ಅಂಬರೀಷ್ ಅವರ 4ನೇ ತಿಂಗಳ ಪುಣ್ಯತಿಥಿ ಅಂಗವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಸಮಾಧಿಗೆ ಪೂಜೆ ಸಲ್ಲಿಸಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಇನ್ನು ಸುಮಲತಾಗೆ ಬಿಜೆಪಿ ಬಹಿರಂಗವಾಗಿ ಬೆಂಬಲ ನೀಡಿರುವುದಕ್ಕೆ ಧನ್ಯವಾದ ಹೇಳಿರುವ ಸುಮಲತಾ, ಕಮಲದ ಬೆಂಬಲ ಸಿಕ್ಕಿರುವುದು ನನಗೆ ಇನ್ನಷ್ಟು ಶಕ್ತಿ ಬಂದಿದೆ ಎಂದಿದ್ದಾರೆ. ಬಿಜೆಪಿಯಿಂದ ಬೆಂಬಲ ಸಿಗುವ ನಿರೀಕ್ಷೆ ಇತ್ತು. ನನ್ನ ಬೆಂಬಲಕ್ಕೆ ನಿಂತ ಬಿಜೆಪಿ ನಾಯಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಬೂತ್ ಮಟ್ಟದ ಮತದಾರರನ್ನ ತಲುಪಲು ಯೋಜನೆ ಹಾಕಿಕೊಂಡಿದ್ದೇವೆ. ಇದಕ್ಕಾಗಿ ನಮ್ಮ ಅಭಿಮಾನಿಗಳ ತಂಡಗಳನ್ನು ರಚನೆ ಮಾಡಿದ್ದೇವೆ. ಮಹಿಳೆಯರಿಂದಲೂ ನನ್ನ ಬೆಂಬಲ ಸಿಗುತ್ತಿದೆ. ನಾನು ಹೋದ ಕಡೆಯೆಲ್ಲ ಮಹಿಳೆಯರಿಂದ ಉತ್ತಮ ಸ್ಪಂದನೆ ಬಂದಿದೆ ಎಂದು ಹೇಳಿದರು. ನಾನು ಕೇಳಿದಾಗ ವಯಸ್ಸಾಗಿದೆ ಅಂದರು. ಈಗ ಟಿಕೆಟ್ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ. ನಾನು ಕೇಳಿದಾಗ ವಯಸ್ಸಾಗಿದೆ ಅಂತ ಹೇಳಿದರು. ಇದೀಗ ಬಿಡುಗಡೆಯಾಗಿರುವ ಲೋಕಸಭಾ ಚುನಾವಣೆ ಪಟ್ಟಿಯಲ್ಲಿ ನನ್ನ ಹೆಸರಿರುವುದು ನೋಡಿ ಆಶ್ಚರ್ಯವಾಗಿದೆ ಎಂದು ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ನೀಡಿದ್ದಾರೆ. 87 ವರ್ಷದ ಶಾಮನೂರು ಶಿವಶಂಕರಪ್ಪರವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಾರೆ. ದಾವಣಗೆರೆ ಲೋಕಸಭೆ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಶಂಕರಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿ ಬಂದಿತ್ತು. ಆದರೆ ಶನಿವಾರ ಬಿಡುಗಡೆಯಾದ ಪಟ್ಟಿಯಲ್ಲಿ ಶಾಮನೂರು ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ನನಗೆ ಟಿಕೆಟ್ ಸಿಕ್ಕಿರುವುದು ಆಶ್ಚರ್ಯವಾಗಿದೆ. ಈ ಬಗ್ಗೆ ಬೆಂಗಳೂರಿಗೆ ಹೋಗಿ ಪಕ್ಷದ ಹಿರಿಯರಲ್ಲಿ ಮಾತನಾಡುತ್ತೇನೆ. ಮಗ ಮಲ್ಲಿಕಾರ್ಜುನನಿಗೆ ಟಿಕೆಟ್ ಕೊಡಬೇಕೆಂದು ನಾನೇ ಒತ್ತಡ ಹಾಕುವುದಿಲ್ಲ ಎಂದರು. ನನಗೆ ಗೊತ್ತಿಲ್ಲದಂಗೆ ನಿನ್ನೆ ಸಾಯಂಕಾಲ ನನ್ನ ಹೆಸರು ಘೋಷಣೆ ಆಯಿತು ಪಾರ್ಲಿಮೆಂಟ್ಗೆ. ಈಗಾಗಲೇ ಒಂದು ಸಾರಿ ಪಾರ್ಲಿಮೆಂಟ್ ಸದಸ್ಯ ಆಗಿದ್ದೆ. ಆಮೇಲೆ ನನಗೆ ಇದ್ದಪ್ಪ ಅಸೆಂಬ್ಲಿ ಆಗಿದ್ದೀನಿ. ಇದು ಹೇಗೆ ನನ್ನ ಹೆಸರು ಬಂತು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಏನೋ ಹೇಳಿದ್ದು ಸರ್ಪ್ರೈಸ್ ಅಂತೇಳಿ. ಇದು ಸರ್ಪ್ರೈಸ್ ನನಗೆ ಗೊತ್ತಿಲ್ಲದಂಗೆ ನಿನ್ನೆ ಸಾಯಂಕಾಲ ನನ್ನ ಹೆಸರು ಘೋಷಣೆ ಆಗಿತ್ತು ಪಾರ್ಲಿಮೆಂಟ್ಗೆ. ಈಗಾಗಲೇ ಒಂದು ಸಾರಿ ಪಾರ್ಲಿಮೆಂಟ್ ಸದಸ್ಯ ಆಗಿದ್ದೆ. ಆಮೇಲೆ ನನಗೆ ಇದ್ದಪ್ಪ ಅಸೆಂಬ್ಲಿ ಆಗಿದ್ದೀನಿ. ಇದು ಹೇಗೆ ನನ್ನ ಹೆಸರು ಬಂತು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಏನೋ ಹೇಳಿದ್ದು ಸರ್ಪ್ರೈಸ್ ಅಂತೇಳಿ. ಫ್ರೆಂಡ್, ಫಿಲಾಸಫರ್, ಗೈಡ್, ಅಲ್ಟಿಮೇಟ್ ಗುರುವಿಗೆ ಟಿಕೆಟ್ ಇಲ್ಲ. ಶತ್ರುಘ್ನ ಯಾರನ್ನ ಬಿಡಲ್ಲ. ಪಾಟ್ನಾ ಸಾಹಿಬ್ ಕ್ಷೇತ್ರಕ್ಕೆ ರವಿಶಂಕರ್ ಪ್ರಸಾದ್ ಬಿಜೆಪಿ ಅಭ್ಯರ್ಥಿ ಎಂದು ಘೋಷಣೆಯಾಗುತ್ತಿದ್ದಂತೆಯೇ ಶತ್ರುಘ್ನ ಸಿನ್ಹಾ ಪಕ್ಷದ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಬಿಜೆಪಿ ನಾಯಕತ್ವದ ವಿರುದ್ಧ ಕಿಡಿಕಾರುತ್ತಿದ್ದ ಶತ್ರುಘ್ನ ಸಿನ್ಹಾ ಇದೀಗ ಟಿಕೆಟ್ ನಿರಾಕರಿಸಿದ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಅಕ್ಷರಶಃ ಬಂಡಾಯ ನಾಯಕರಾಗಿ ಮಾರ್ಪಟ್ಟಿದ್ದು, ನೇರವಾಗಿಯೇ ಮೋದಿ ಮತ್ತು ಅಮಿತ್ ಶಾ ನಾಯಕತ್ವವನ್ನು ತೀವ್ರವಾಗಿ ಟೀಕಿಸಲು ಪ್ರಾರಂಭಿಸಿದ್ದಾರೆ.
ಬಿಜೆಪಿ ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಉದ್ದೇಶ ಪೂರ್ವಕವಾಗಿಯೇ ಅಭ್ಯರ್ಥಿಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದ್ದು ನಿಜಕ್ಕೂ ಇದು ಅತ್ಯಂತ ಕಳವಳಕಾರಿ ಮತ್ತು ನೋವಿನ ಸಂಗತಿ ಎಂದು ಶತ್ರುಘ್ನ ಸಿನ್ಹಾ ಹೇಳಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಸಿನ್ಹಾ, ಯಾವುದೇ ಕಾರಣಕ್ಕೂ ಅಮಿತ್ ಶಾ ಹಿರಿಯ ನಾಯಕ ಅಡ್ವಾಣಿ ಅವರಿಗೆ ಸರಿ ಸಮಾನರಾಗಲು ಸಾಧ್ಯವೇ ಇಲ್ಲ. ಅಡ್ವಾಣಿ ಅವರನ್ನ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಲಾಗಿದ್ದು ಇದು ಬಿಜೆಪಿಯ ನಾಚಿಕೆ ಇಲ್ಲದ ನಡೆಯಾಗಿದೆ ಎಂದು ಟೀಕಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನ ಅತಿ ಲಘುವಾಗಿ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ನಾನು ಪ್ರಮುಖ ವ್ಯಕ್ತಿಗಳ ರಾಹುಲ್ ಗಾಂಧಿ ನಾಯಕರನ್ನ ಕಾಂಗ್ರೆಸ್ ತನ್ನ 70 ವರ್ಷದ ಅಭಿವೃದ್ಧಿಯಲ್ಲಿ ಏನನ್ನು ಸಾಧಿಸಿದೆ ಎಂದು ಕೇಳಲಿಕ್ಕೆ ಬಯಸುತ್ತಿದ್ದೇನೆ ಎಂದವರು ನುಡಿದಿದ್ದಾರೆ. ಅದೇನೇ ಇದ್ರೂ ಬರೀ ಸ್ವಾರ್ಥ ಸಾಧನೆಗಾಗಿ ಮಾತ್ರ ಮಾಡಿದೆ ಎಂದು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಮಹಾರಾಷ್ಟ್ರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಶೋಕ್ ಚವ್ಹಾಣ್ ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗಾಗಿ ಅಶೋಕ್ ಅವರು ದೇಶದ ಚುಕ್ಕಾಣಿ. ಈ ಸಲ ಮತದಾರರು ಕಾಂಗ್ರೆಸ್ ಕೈಯಲ್ಲಿ ಮಾತ್ರ ಕೊಡಲಿದ್ದಾರೆ ಎಂದು ಮಹಾರಾಷ್ಟ್ರದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಶೋಕ್ ಚವ್ಹಾಣ್ ಅವರು ನಾಮಪತ್ರ ಸಲ್ಲಿಸುತ್ತಾ ಈ ಮಾತನ್ನ ಹೇಳಲು ಇಚ್ಛಿಸಿದರು. ಬಿಲ್ಕುಲ್ ಗಲತ್ ಬಾತ್ ಐಸೇ ಮೈನೆ ಕಭಿ ನಹೀ ಕಹಾ ಥಾ ಮೈನೆ ಯೇ ವಿಷಯ ಹಮಾರೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಜಿ ಪೇ ಸೌಂಪಾ ಥಾ ಕಿ ಜೋ ಫೈಸಲಾ ಕರೆಂಗೆ ಮಾನ್ ಲೂಂಗಾ ಉನ್ಹೊನ್ನೇ ಮುಜ್ಸೆ ಜಿಮ್ಮೇದಾರಿ ಸೌಂಪಿ ಹೈ ತೋ ಮೈ ಲಡೂಂಗಾ. ಬಿಲ್ಕುಲ್ ಆಪ್ ಅಪ್ನಿ ಪತ್ನಿ ಕೇ ಲಿಯೇ ಟಿಕೆಟ್ ಚಾಹತೆ ಥೆ ಅಪ್ನೇ ದೇಶ್ ಪರ್ ಫೋಕಸ್ ಕರ್ನಾ ಚಾಹತೆ ನಹೀ ನಹೀ ಮೈನೆ ಕಭಿ ಐಸಾ ನಹೀ ಕಹಾ ಥಾ ಜ಼ಿಲೋ ಕೇ ಲೋಗೋ ನೇ ಕುಛ ಕಹಾ ಥಾ ವೋ ವಹಾಂ ಅಭಿ ಭೀ ಎಂಎಲ್ಎ ಸಿಟಿಂಗ್ ಎಂಎಲ್ಎ ಹೈ ತೋ ಲೋಗೋ ನೇ ಉನ್ಕಾ ನಾಮ ಜ಼ಿಕ್ರ ಕಿಯಾ ಥಾ ಕೋಯಿ ಮುಜೇ ದಿಕ್ಕತ್ ನಹೀ ಹೈ. ಡಿ ಸಿ ಸಿ ಕಾ ಉನ್ಹೊನ್ನೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕಿ ಓರ್ ಸೇ ಉನ್ಕಾ ನಾಮ ಪ್ರಸ್ತಾವಿತ ಕಿಯಾ ಥಾ ಔರ್ ಮೈನೆ ಕಹಾ ಥಾ ಕಿ ಅಗರ್ ಮೇರಿ ಪಾರ್ಟಿ ಚಾಹತಿ ಹೈ ಮುಜೇ ಲಡ್ನೆ ಕೆ ಲಿಯೇ ತೋ ಮೈ ತಯಾರ್ ಹೂಂ. ಬಿಲ್ಕುಲ್ ಆಪ್ ಜೋ ಹೈ ಅಪ್ನಿ ಕಿಸ್ ತರಹ ಕಿ ತಯಾರಿ ಕರ್ ರಹೇ ಹೈ ಕ್ಯೂಂಕಿ ಮೋದಿ ಲಹರ್ ಮೇ ಭೀ ಆಪ್ಕಿ ಸೀಟ್ ಸುರಕ್ಷಿತ. ಲೋಕಸಭೆಗೆ 2019 ಕಾಂಗ್ರೆಸ್ ಜಾರ್ಖಂಡ್ ಮುಕ್ತಿ ಮೋರ್ಚಾ 4 ಸ್ಥಾನಗಳಲ್ಲಿ, ಜಾರ್ಖಂಡ್ ವಿಕಾಸ ಮೋರ್ಚಾ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ ಎಂದು ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಕಾರ್ಯಕಾರಿ ಅಧ್ಯಕ್ಷ ಹೇಮಂತ್ ಸೊರೇನ್ ತಿಳಿಸಿದ್ದಾರೆ. ಲೋಕಸಭೆಗೆ 2019 ರಾಜ್ಯದಲ್ಲಿ ಸ್ಥಾನ ಹಂಚಿಕೆ ಒಪ್ಪಂದವನ್ನು ಘೋಷಿಸಿದ್ದಾರೆ. ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಜಾರ್ಖಂಡ್ ಮುಕ್ತಿ ಮೋರ್ಚಾ 4 ಸ್ಥಾನಗಳಲ್ಲಿ, ಜಾರ್ಖಂಡ್ ವಿಕಾಸ ಮೋರ್ಚಾ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಆರ್ಜೆಡಿ ಜೊತೆ ಸದ್ಯ ಮಾತುಕತೆ ನಡೆಯುತ್ತಿದೆ ಮತ್ತು ಅವರು ಇನ್ನೂ ನಮ್ಮ ಜೊತೆ ಒಪ್ಪಂದ ಮಾಡಿಕೊಂಡಿಲ್ಲ ಎಂದು ಹೇಳಿದರು. ಆದರಣೀಯ ರಾಹುಲ್ ಗಾಂಧೀಜಿಗೆ ಪ್ರಯಾಸೋಸೆ ಆಜ್ ಯೇ ಸಫಲ ಹೋ ಪಾಯಾ ಹೈ. ಕಾಂಗ್ರೆಸ್ 7 ಸೀಟೋ ಪರ್ ಚುನಾವ್ ಲಡೇಗಿ, ಜಾರ್ಖಂಡ್ ಮುಕ್ತಿ ಮೋರ್ಚಾ 4 ಸೀಟೋ ಪೇ ಚುನಾವ್ ಲಡೇಗಿ, ಜಾರ್ಖಂಡ್ ವಿಕಾಸ ಮೋರ್ಚಾ 2 ಸೀಟೋ ಪೇ ಚುನಾವ್ ಲಡೇಗಿ. ಔರ್ ರಾಜದ ಕೆ ಲಿಯೇ ಥೋಡಿ ಸಿ ಅಭಿ ಜೊ ಆಪ್ ಲೋಗ್ ಭೀ ಸವಾಲ್ ಕರೆಂಗೇ ಜೊ ಮುಜೆ ಪತಾ ಹೈ ಕಿ ಭಾರತ ರಾಜದ ಕೆ ಲೋಗ್ ಅಭಿ ತಯಾರ್ ನಹೀ ಹುಯೆ ಹೈ ಉಸ್ ಪರ್ ಚರ್ಚಾ ಚಲ್ ರಹೀ ಹೈ. ಕಾಂಗ್ರೆಸ್ ಕೆ ಲೋಗ್ ಇಸ್ಕಾ ಪ್ರಯಾಸ ಕರ್ ರಹೇ ಹೈ ಔರ್ ಉನ್ಕೆ ಲಿಯೇ ಪಲಾಮು ಸೀಟ್ ಕೋ ಕಾಂಗ್ರೆಸ್ ನೇ ಸಹಮತಿ ಬನಾಯಿ ಹೈ ಕಿ ಉನ್ಕೆ ಲಿಯೇ